ಸರ್, 2018ರಲ್ಲಿ ನೀವು ನಿಮ್ಮ ಮಗನಿಗೆ ಟಿಕೆಟ್ ಕೇಳಿದ್ರ ಅಥವಾ ಆ ಟೈಮಲ್ಲಿ ಸ್ಪರ್ಧೆ ಮಾಡಬಾರ್ದು ಅಂತ ಅವರೇ ನಿರ್ಧಾರ ಮಾಡಿದ್ರ, ಆ ಟೈಮಲ್ಲಿ ಏನಾಯ್ತು ಸರ್? ನೋಡಿ, 2013ರಲ್ಲಿ ನಾನು ಇಲ್ಲಿ ಬಂದಾಗ ನಿಮ್ಮ ಮನೆಯವ್ರು ಶ್ರೀಮತಿಯವ್ರು ನಿಲ್ಲಿಸಿ ಅಂತೇಳಿ ಎಲ್ಲರೂ ಒತ್ತಡ ಇತ್ತು. ಆವಾಗ ಇಲ್ಲ, ನಾನೇ ಬೇರೆಯವ್ರು ಟಿಕೆಟ್ ಕೊಡ್ತಿದ್ದೆ ಇಲ್ಲಿ ಕುರುವ ನಾಯಕರಾದಂಥ ಕುಮಾರಸ್ವಾಮಿಯವ್ರಿಗೆ. 2018ರಲ್ಲಿ ಸಿದ್ದರಾಮಯ್ಯನವರೊಬ್ಬ ಮುಖ್ಯಮಂತ್ರಿಯಾಗಿ ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ಮೇಲೆ ಪ್ರಥಮ ಬಾರಿಗೆ ನನ್ನ ಮಗನ್ನು ನಿಲ್ಲಿಸಬೇಕು ಅಂತಕ್ಕಂಥ ಮನಸ್ಸು ನಮ್ಮ ಪತ್ನಿಗೆ ಬರಲಿಲ್ಲ. ಸಿದ್ದರಾಮಯ್ಯ ಬಂದಿಟ್ಟಿಗೆ ಎದುರೋದ್ರು. ಆ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿ ಯಾರ್ಯಾರು ಬಂದು ಕ್ಷೇತ್ರದಲ್ಲಿ ನಮ್ಮ ಕುಟುಂಬನೇ ಬಿಟ್ಟು ಮಾಡಬೇಕು ಅಂತ ಹೋದರು. ಅನಿವಾರ್ಯವಾಗಿ ವಿಶ್ವನಾಥ್ಗೆ ಒಪ್ಪಿಸಿದ್ರು, ಒಪ್ಕೊಂಡು ಮಾಡಿದ್ವಿ. ಅದಾದಮೇಲೆ ಉಪಚುನಾವಣೆಯಲ್ಲಿ ನಾವು ಕೇಳಲಿಲ್ಲ, ಅವರು ಕೊಡಲಿಲ್ಲ. ಚರ್ಚೆ ಅಲ್ಲಿಗೆ ಮುಗಿತು. ಈ ಬಾರಿ ದೇವೇಗೌಡರು, ಕುಮಾರಸ್ವಾಮಿಯವರು ರೇವಣ್ಣಲ್ಲಿನ ಮನೆಗೆ ಬಂದಾಗ ಅವರೇ ಹೇಳ್ಬಿಟ್ರು, ಎರಡು ಕ್ಷೇತ್ರಗಳಲ್ಲಿ ಅಲ್ಲಿ ನಿಲ್ಬೇಕು ಹರೀಶ್ಗೌಡ, ಇಲ್ಲಿ ಜಿ ಡಿ ದೇವೇಗೌಡ ಅಂತ ಘೋಷಣೆ ಮಾಡಿಬಿಟ್ಟು. ಇದು ಈ ವರ್ಷ ಫಿಕ್ಸ್ ಆಗಿತ್ತು. ಫಿಕ್ಸ್ ಆಯಿತು, ನಾವೇನು ಮಾತಾಡಲಿಲ್ಲ. ಏನು ಮಾತಾಡಲಿಲ್ಲ ಅಷ್ಟೇ. ಎಸ್ ಸರ್, ಈಗ ಹುಣಸೂರಲ್ಲಿ ನಿಮ್ಮ ಮಗನಿಗೆ ಗೆಲುವು ಸುಲಭವಾಗಿದೆಯಾ ಸರ್? ಗೆಲುವು ಸುಲಭ ಇಲ್ಲ, ಕಷ್ಟ ಇದೆ. ಆ ಇರ್ತಕ್ಕಂಥ ಕಷ್ಟವನ್ನು ಅನುಭವಿಸಿದ್ದಾನೆ ಹರೀಶ್ ಗೌಡ. ಆ ಕ್ಷೇತ್ರದ ಬಗ್ಗೆ ಒಂದು 10-15 ವರ್ಷಗಳ ಅನುಭವ ಇದೆ, 15 ವರ್ಷಗಳ ಅನುಭವ ಇದೆ. ನಿರಂತರ ಸಂಪರ್ಕ ಇದೆ. ಮಧ್ಯೆ ಗ್ಯಾಪ್ ಆಗಿತ್ತು ಅಷ್ಟೇ. ಅದರಿಂದ ಅದನ್ನು ನಿಭಾಯಿಸ್ತಕ್ಕಂಥದ್ದು, ಅವ್ರನ್ನ ಜನರನ್ನ ಪ್ರೀತಿಸ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು, ಅವನು ನಮ್ಮಲ್ಲಿರ್ತಕ್ಕಂಥದ್ದನ್ನು ನಾನು ಕಡಿಮೆ ನನಗೆ ಮಾಡ್ತಿದ್ದೆ. ನಾವಿರೋವರೆಗೂ ಊಟಕ್ಕಾರು ಇಟ್ಕೊಂಡು ರಾಜಕೀಯ ಮಾಡಬೇಕು ಅಂತ ಇದ್ದದ್ದು. ಅವನು ಊಟಕ್ಕಿರ್ತದೋ, ಅದು ಆಸ್ತಿ ಉಳಿತದೋ, ಏನೂ ಇಲ್ಲ. ಈ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು, ಒಂದೇ ಗುರಿ ಇಟ್ಕೊಂಡು ಹೊರಟಿದ್ದಾರೆ, ಆದ್ದರಿಂದ ಗೆಲ್ತಾರೆ ವಿಶ್ವಾಸ ಇದೆ 100%. ಈ ಚುನಾವಣೆ ಜಿ ಟಿ ದೇವೇಗೌಡರ ಕುಟುಂಬಕ್ಕೆ ಎಷ್ಟು ಇಂಪಾರ್ಟೆಂಟೋ, ಹಾಗೆಯೇ ಮಾಜಿ ಪ್ರಧಾನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿಯವ್ರ ಕುಟುಂಬಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಹಂಗೆ ಅನಿಸುತ್ತೆ ಸರ್? ಯಾಕೆ ಕನೆಕ್ಟ್ ಆಗ್ತಾ ಇದೆ? ಅದು ದೈವ ಸಂಕಲ್ಪ ಇದೆ. ದೇವೇಗೌಡರಿಗೂ ನನಗೂ ಅಂಥ ಒಂದು ಸಂಬಂಧ ಬೆಳೆದು ಬಂದಿದೆ. ಅವರ ಬಾಯಿಂದನೇ ನಮ್ಮ ಮರಿ ದೇವೇಗೌಡ ನೋಡ್ಕೋತಾನೆ ಅಂಥೇಳಿ ಹಿಂದೆ ಭಾಷಣ ಮಾಡುವಾಗ ಆ ಪದ ಬಿಟ್ಟು ಯಾವ ಸಭೆಯಲ್ಲೂ ಬೇರೆ ಹೇಳ್ತಿರ್ಲಿಲ್ಲ. ಆ ಒಂದು ಅಚಲವಾದ ನಂಬಿಕೆ ವಿಶ್ವಾಸ ಇವತ್ತು ಕಾಪಾಡಿದೆ. ಎಸ್ ಸರ್, ಈಗ ಯಾಕೆ 2 ಇಯರ್ಸ್ ನೀವು ಜೆ ಡಿ ಎಸ್ಸಿಂದ ಅಂತರ ಕಾಯ್ಕೊಂಡ್ರಿ ಸರ್? ಹೌದು, ಆಗ್ತಕ್ಕಂಥ ಘಟನಾವಳಿಗಳು ಆ ಸಂದರ್ಭದಲ್ಲಿ ನನಗೆಷ್ಟು ಪ್ರಾತಿನಿಧ್ಯ ಕೊಡಬೇಕಾಗಿತ್ತು ಅದರಲ್ಲಿ ಕೊರತೆ ಆಯಿತು. ನಾನೇನು ಜನರಿಗೆ ಮಾಡಬೇಕು ಅಂತಿದ್ದು ರೈತರಿಗೆ, ಗ್ರಾಮೀಣ ಪ್ರದೇಶ ಜನರಿಗೆ, ಆ ಒಂದು ಖಾತೆ ಸಿಕ್ಕಲಿ ಅನ್ನೋದೇ ನನಗೆ ಒಂದು ಕೊರಗಾಗಿತ್ತು, ಬೇಜಾರಾಗಿತ್ತು, ದೂರ ಇದ್ದೆ. ಅದೊಂದೇ ಕಾರಣನ ಸರ್? ಅದೊಂದೇ ಕಾರಣ, ಬೇರೆ ಏನಿದೆ?